ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಿವತ್ತು ದೋಸೆ ಜೊತೆಗೆ ಒಳ್ಳೆ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ, ಸಿಂಪಲ್ಲಾಗಿ ಯಾವುದೇ ರುಬ್ಬು ಹಾಕ್ತೇನೆ ಮಸಾಲೆ ಹಾಕ್ತೇನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಈಸಿಯಾಗೂ ಇರುತ್ತೆ, ಅನ್ನದ ಜೊತೆಗೂ ತಿನ್ಬೋದು, ಚಪಾತಿ ಪೂರಿ ಎಲ್ಲದ್ರ ಜೊತೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ನಾನು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ನಾನು ಹಾಕೋ ಪುಡಿನಲ್ಲೇ ಖಾರ ಸ್ಟ್ರಾಂಗ್ ಇರುತ್ತೆ, ಅದೇ ಸಾಕು ಅಂದ್ಬಿಟ್ಟು ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು. ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಇವಾಗ ಬದನೆಕಾಯಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಒಂದು ಎರಡು ಮೂರು ಸಲ ತೊಳೆದು ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬದನೆಕಾಯಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆಗಲಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಟೊಮೊಟೊ ಹಾಕೋತಾ ಇದ್ದೀನಿ. ನೀವು ಟೊಮೊಟೊ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳಿ. ಟೊಮೊಟೊ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಚೆನ್ನಾಗಿ ಬರುತ್ತೆ ಗೊಜ್ಜು. ಈ ರೀತಿ ಮಾಡಿ ಈಸಿಯಾಗಿರುತ್ತೆ. ಮತ್ತು ನಾನು ಧನಿಯ ಮತ್ತು ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಬೀಸಿಸಿರೋದು, ಸ್ಟ್ರಾಂಗ್ ಆಗಿರ್ತದೆ ಪುಡಿ, ಅದನ್ನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಬೇರೆ ಸಪ್ರೇಟ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ತೀನಿ, ಒಂದು ಸ್ವಲ್ಪ ಗ್ರೇವಿ ಥರ ಆಗಲಿ ಅಂದ್ಬಿಟ್ಟು. ಹಿಂದಿನ ಲಾಗಲ್ಲಿ ನಾನು ಮಸಾಲೆ ಹಾಕ್ಬಿಟ್ಟು ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ, ಎಣ್ಣೆ ಬದನೆಕಾಯಿ ಅಂತ ತೋರಿಸಿದೆ. ಇವಾಗ ಯಾವ ಮಸಾಲೆನೂ ಹಾಕ್ತೇನೆ ಪಟಾಪಟನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳೋಣ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಧನಿಯ ಪುಡಿ, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ ಇಷ್ಟು ಹಾಕಿದ್ರೂ ನಡೆಯುತ್ತೆ, ಚೆನ್ನಾಗಿ ಬರುತ್ತೆ ಟೇಸ್ಟು. ಒಂದು ಸಲ ಮಾಡಿ ನೋಡಿ, ನೀವು ಅವಾಗವಾಗ ಮಾಡ್ಕೋ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ದೋಸೆಗಾದರೂ ಮಾಡಿ, ಇಲ್ಲ ಅಂದರೆ ಅನ್ನಕ್ಕೆ ತಿನ್ನಬೇಕು ಅನಿಸಿದ್ರು ಅದಕ್ಕೂ ಅದ್ರ ಜೊತೆಗೂ ಚೆನ್ನಾಗಿ ಬರುತ್ತೆ. ಈ ಥರ ಗೊಜ್ಜು ಮಾಡಿದ್ರೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಆಯ್ತದೆ. 2-in-1 ಈ ಥರ ಗೊಜ್ಜು ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.